ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೋದ ವಾರ ನಾನು ಮಾಡಿದ ಒಂದು ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜೆಯನ್ನು ತುಂಬಾ ಜನ ನೋಡಿದಾರ, ಲೈಕ್ ಮಾಡಿದಾರ, ತುಂಬಾ ಖುಷಿಯಾಯಿತು. ಆದರೆ ಒಂದೇ ಒಂದೇನು ರಿಕ್ವೆಸ್ಟು ಅಂದರೆ, ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ, ಮತ್ತು ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಈ ವಾರದ ಒಂದು ಎರಡನೇ ಗುರುವಾರ ಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ಥರ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ವಿಡಿಯೋನ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಕೆಲವೊಂದಿಷ್ಟು ಇದರಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಮೊದಲೇದಾಗಿ ನಾನು ಪೂಜೆಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ, ಮಾರ್ನಿಂಗ್ನೇ ನಾನು ಈ ಒಂದು ಗರಿಕೆಯನ್ನು ತೆಗೆದು ಇಟ್ಕೊಂಡಿದ್ದೆ ಗಣೇಶನಿಗೆ ಅರ್ಪಿಸೋಕೆ ಅಂತ. ಮತ್ತು ನಮ್ಮನೆಯಲ್ಲಿ ಈ ಥರ ಒಂದು ತುಳಸಿ ಇತ್ತು, ತುಳಸಿ ಮಾಲೆಯನ್ನು ಸಹ ನಾನು ಮಾಡಿ ಮಧ್ಯಾಹ್ನನೇ ಇಟ್ಕೊಂಡಿದ್ದೆ. ಮತ್ತು 5 ತರಹದ ಹಣ್ಣಿನ ಗಿಡದ ಟೊಂಗೆಗಳನ್ನು ಸಹ ನಾನು ತಂದು ಇಟ್ಕೊಂಡಿದ್ದೆ. ಮತ್ತು ನನಗೆ ಒಂದು ಇವತ್ತು ಮಾರ್ಕೆಟ್ಗೆ ಹೋದಾಗ ತುಂಬ ಚೆನ್ನಾಗಿರೋ ಒಂದು ಕೆಂಪು ಹೂಗಳು ನನಗೆ ಸಿಕ್ತು, ತುಂಬಾ ಖುಷಿಯಾಯಿತು. ಮತ್ತು ಇಂತಹ ಹೂಗಳನ್ನು ನಾವು ಪೂಜೆಯಲ್ಲೇ ಬಳಸಿದ್ರೆ ಒಳ್ಳೆಯದು. ನೋಡಿ, ಈ ಥರ ನಿಮ್ಮನೆಯಲ್ಲೇನಾದರೂ ಒಂದು ಪಾತ್ರೆ ಇದೆ, ಅದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಒಂದು 4 ಹೂಗಳನ್ನು ಅದರಲ್ಲಿ ಹಾಕಿ, ನಾವು ಎಂಟ್ರೆನ್ಸ್ ಆಗೋ ಹಾಲ್ ಇರುತ್ತಲ್ಲ ಅಲ್ಲಿ ಇಟ್ಟರೆ ನಮ್ಮ ಮನೆಯಲ್ಲಿ ಒಂಥರ ಪಾಸಿಟಿವ್ ಆಗಿರುತ್ತೆ, ಮನೆಯೆಲ್ಲ ಒಂಥರ ಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಸುಮಾರು ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗೆ ತುಂಬಾ ಒಂದು ಪಾಸಿಟಿವ್ನೆಸ್ಸು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮಗೂ ಈ ಥರ ಏನಾದರೂ ಸಾಧ್ಯ ಆದರೆ, ಯಾವುದೋ ಒಂದು ಪಾತ್ರೆ ಇರ್ಬೋದು, ಅಥವಾ ಗಾಜಿನ ಪಾತ್ರೆ ಇರ್ಬೋದು, ಅಥವಾ ನಿಮಗೆ ನಿಮ್ಮನೆಯಲ್ಲಿ ತಾಮ್ರದ ಪಾತ್ರೆ ಇರ್ಬೋದು, ಅದರಲ್ಲಿ ಸಹ ನೀವು ನೀರನ್ನು ಹಾಕಿ ಸ್ವಲ್ಪ ಪರ್ಚ ಕಪೂರ ಅಥವಾ ಜಾವದ ಪೌಡರನ್ನು ಹಾಕಿ ಇಡ್ಬೋದು ಅಂತಲೇ ಹೇಳ್ಬೋದು. ನಿಮ್ಮನೆಯಲ್ಲಿ ಪಾಸಿಟಿವ್ನೆಸ್ಸು ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಹಾಕಿಟ್ಟು ನೋಡಿ ನೋಡಿ. ಮತ್ತು ನಾನು ಹೊರಸಲ್ಗೆ ಎಲ್ಲ ಈ ಥರ ರಂಗೋಲಿಯನ್ನು ಹಾಕಿ ಹೊರಗಡೆ ಕೂಡ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. 4 ಗಂಟೆ ಆಗಿದೆ. ಈ ಪೂಜೆಯನ್ನು ನಾನು ಜಾಸ್ತಿ ಗೋಧುಳಿ ಲಗ್ನದಲ್ಲೇ ಮಾಡೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದರೆ, ಆದರೂ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟಾಗೇ ಆಯಿತು. ಮತ್ತು ನಾನು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಮತ್ತು ಏನಾದರೂ ಫಂಕ್ಷನ್ಸ್ ಇರುವಾಗ ನಾನು ಜಾಸ್ತಿ ಕಮಲ ಹೂವಿನಿಂದ ಒಂದು ರಂಗೋಲಿಯನ್ನು ಹಾಕ್ಕೊಳ್ತೀನಿ. ಅಂದರೆ ರಂಗೋಲಿಯಲ್ಲಿ ಜಾಸ್ತಿ ಕಮಲ ಹೂವಿನ ಒಂದು ಡಿಸೈನನ್ನು ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಳ್ತೀನಿ, ನನಗೆ ಅದು ತುಂಬಾ ಇಷ್ಟ. ಮತ್ತು ಲಕ್ಷ್ಮೀ ಮಾತೆಗೆ ಕಮಲ ಹೂ ಅಂದರೆ ಇಷ್ಟ ಆಗಿರೋದ್ರಿಂದ ನಾನು ಈ ರಂಗೋಲಿಗೆ ಜಾಸ್ತಿ ಪ್ರಿಫ್ರೆನ್ಸನ್ನು ಕೊಡ್ತೀನಿ. ಪೂಜೆ ಮಾಡೋ ಒಂದು ಜಾಗಕ್ಕೆ ನಾನು ಗೋಮೂತ್ರವನ್ನು ಹಾಕಿ ಒರೆಸಿ ಅಷ್ಟದಳ ರಂಗೋಲಿಯನ್ನು ಹೋದ ವಾರ ನಾನು ಹಾಕ್ಕೊಂಡಿದ್ದೆ, ಈ ವಾರ ನಾನು ಅಷ್ಟೈಶ್ವರ್ಯ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ನಿಮಗೂ ಈ ರಂಗೋಲಿ ಏನಾದರೂ ಗೊತ್ತಿದ್ದರೆ ಈ ರಂಗೋಲಿಯನ್ನು ನೀವು ಲಕ್ಷ್ಮೀ ಪೂಜೆ ಮಾಡುವಾಗ ಹಾಕ್ಬೋದು. ಇಲ್ಲ ಅಂದರೆ ಈಗ ನಾನು ಮಾಡ್ತಿದ್ದೀನಲ್ಲ, ಈ ಡಿಸೈನನ್ನು ನೀವು ನೋಡಿ, ನೀವು ಯಾವುದೇ ಒಂದು ಪ್ರತಿ ಶುಕ್ರವಾರ ಆಗಿರಬಹುದು, ಮತ್ತು ಯಾವುದಾದ್ರೂ ಒಂದು ಲಕ್ಷ್ಮೀ ಪೂಜೆ ಮಾಡುವಾಗ ಅಲ್ಲಿ ಮುಂದೆ ಅಥವಾ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡೋದ್ರ ಕೆಳಗೆ ಈ ರಂಗೋಲಿಯನ್ನು ನೀವು ಹಾಕ್ಕೊಳ್ಬೋದು. ಈ ರಂಗೋಲಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಕ್ಕೆ ಅಷ್ಟ ಐಶ್ವರ್ಯ ರಂಗೋಲಿ ಅಂತ ನಾವು ಕರಿತೀವಿ. ನೋಡಿ, ಈ ಥರ ರಂಗೋಲಿಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳಿ. ನಾನು ಇಲ್ಲೂ ಸಹ ಒಂದು ಚಿಕ್ಕ ಕಮಲದ ಹೂವಿನ ಥರ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಉದುರಿಸ್ತೀನಿ. ಅರಿಶಿನ ಕುಂಕುಮ ಒಂದು ಲಕ್ಷ್ಮೀ ಮಾತೆಯ ಸಂಕೇತ ಅಂತಲೇ ಹೇಳ್ಬಹುದು. ಮತ್ತು ಲಕ್ಷ್ಮೀ ಮಾತೆಗೆ ಸುಗಂಧರಾಜ ಅಂದರೆ ಯಾವ ಹೂವು ತುಂಬಾ ಚೆನ್ನಾಗಿ ವಾಸನೆ ಬರುತ್ತಲ್ಲ ಅಂತಹ ಹೂವು ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಈಗ ನಾವು ಪ್ರತಿ ಶುಕ್ರವಾರ ಆಗಲಿ ರಂಗೋಲಿಯನ್ನು ಹಾಕಿರ್ತೀವಲ್ವ, ಅಲ್ಲಿ ಒಂದೆರಡು ಸುಗಂಧರಾಜ ಹೂವನ್ನು ಅಥವಾ ಬೇರೆ ಯಾವುದಾದ್ರೂ ಸುವಾಸನೆಯುಳ್ಳ ಹೂವನ್ನು ನಾವು ಇಡಬಹುದು. ಮತ್ತು ಈ ರಂಗೋಲಿ ಮೇಲೆ ಸಹ ನಾನು ಇವತ್ತು ನನಗೆ ಸುಗಂಧರಾಜ ಹೂವು ಸಿಕ್ಕಿತ್ತು, ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಮತ್ತು ನಮಗೆ ಸಿಕ್ಕಾಗ ಈ ಥರ ಒಂದು
ನಾವು ಏನಾದರೂ ಒಂದು ಚೇಂಜಸ್ ಅನ್ನ ಮಾಡ್ತಾನೆ ಇರ್ಬೇಕಲ್ವಾ. ನನ್ನ ಹೋದ ವಾರ ಪೂಜೆಗೆ ಮತ್ತೆ ಈ ವಾರ ಪೂಜೆಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ನಾನು ನನ್ನ ಕೈಯಿಂದ ಲಕ್ಷ್ಮೀ ಮಾತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವೆಯನ್ನ ಮಾಡ್ತೀನಿ. ನನ್ನ ಹತ್ರ ಏನು ಇಲ್ಲ, ನಾನು ಇಷ್ಟೇ ಮಾಡೋದು ಅಂತ ನಾನು ಯಾವತ್ತೂ ಅನ್ನೋಲ್ಲ. ನನಗೆ ಲಕ್ಷ್ಮೀ ಮಾತೆ ಎಷ್ಟು ಕೊಟ್ಟಿರ್ತಾಳಲ್ವಾ ಅಷ್ಟರಲ್ಲಿ ನಾನು ಪೂಜೆಯನ್ನ ಮಾಡಿ ಮುಗಿಸ್ತೀನಿ. ಮತ್ತೆ ನನಗೆ ಪೂಜೆ ಮಾಡುವಾಗ ಏನು ಕಮ್ಮಿ ಅಂತ ಅನ್ನಿಸ್ಬಾರ್ದು, ಪೂಜಾ ಸಿಂಪಲ್ ಅಂತ ಅನ್ನಿಸ್ಬಾರ್ದು. ಯಾಕೆಂದ್ರೆ ಲಕ್ಷ್ಮೀ ಮಾತೆ ಒಂದು ಅಲಂಕಾರ ಪ್ರಿಯ ಆಗಿರೋದ್ರಿಂದ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಕೈಯಿಂದ ನಾನು ಪೂಜೆ ಅಥವಾ ಸೇವೆಯನ್ನ ಮಾಡ್ತೀನಿ. ನೀವು ಕೂಡ ಇಂತಹ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಈ ಒಂದು ಅಷ್ಟಲಕ್ಷ್ಮಿ ಸಮೇತ ವೆಂಕಟೇಶನ ಫೋಟೋ ನಿಮ್ಮಲ್ಲಿ ಮನೆಯಲ್ಲಿದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಈ ಒಂದು ಫೋಟೋವನ್ನು ನೋಡೋದು ತುಂಬಾನೇ ಶುಭದಾಯಕ ಆಗಿದೆ ಫ್ರೆಂಡ್ಸ್. ಮತ್ತೆ ಈ ನಮ್ಮಲ್ಲಿ ಅಷ್ಟಲಕ್ಷ್ಮಿ ಸಮೇತ ಒಂದು ಯಂತ್ರದ ಒಂದು ಫೋಟೋ ಸಹ ಇತ್ತು. ಅದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲವನ್ನ ಹಚ್ಕೊಂಡು ಅದನ್ನು ಸಹ ಪೂಜೆಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ, ನಾನು ತುಳಸಿ ಮಾಲೆಯನ್ನು ಮಧ್ಯಾಹ್ನನೇ ತಂದು ಅದಕ್ಕೆ ಸ್ವಲ್ಪ ನೀರನ್ನ ಸಿಂಪಡಣೆ ಮಾಡಿ ಚೆನ್ನಾಗಿ ಅದನ್ನ ಕಟ್ಟಿ ಇಟ್ಟಿದ್ದೆ. ನಮ್ಮ ಮನೆಯಲ್ಲಿ ಇದ್ರೆ ಮಾಡ್ಕೋಬಹುದು, ಇಲ್ಲದೆ ಇದ್ರೆ ಒಂದೇ ಒಂದು ತುಳಸಿ ಎಲೆಯನ್ನ ಸಹ ನಾವು ಅರ್ಪಿಸಬಹುದು ಅಂತಾನೆ ಹೇಳ್ಬೋದು. ಮತ್ತೆ ಇದ್ರೆ ಯಾಕೆ ಬಿಡೋದು ಅಂತ ನಾನು, ನನಗೆ ಟೈಮ್ ಇತ್ತು, ನಾನು ಮಾಡಿಕೊಂಡು ಇಟ್ಕೊಂಡಿದ್ದೆ. ಮತ್ತೆ ಈ ಒಂದು ಗುರುವಾರ ಲಕ್ಷ್ಮೀ ವ್ರತಕಥ ಪೂಜೆಗೂ ನಾನು ಪೂಜೆಯನ್ನ ಮಾಡಿ ಅದನ್ನು ಸಹ ಇಟ್ಕೊಂಡಿದ್ದೆ. ಈ ತರ ಒಂದು ಮೊದಲು ಹಿಂದ್ಗಡೆ ನಾನು ರೆಡಿ ಮಾಡಿ ಇಟ್ಕೊಂಡೆ. ಯಾಕೆಂದ್ರೆ ಮುಂದೆ ನಾವು ಕಲಶ ಪ್ರತಿಷ್ಠಾಪನೆ ಮಾಡಿದಾಗ ಹಿಂದ್ಗಡೆ ಎಲ್ಲ ಸುಮ್ಮನೆ ಕದಲುತ್ತೆ ಅಂತ. ಮೊದಲಿಗೆ ನಾನು ಇಲ್ಲಿ ದೀಪವನ್ನ ಹಚ್ಚಿಟ್ಕೊಳ್ತೀವಿ. ಯಾವುದೇ ಒಂದು ನಾವು ಮನೆಯಲ್ಲಿ ಆದ್ರೂ ದಿನಾಲು ಪೂಜೆ ಮಾಡುವ ಮುನ್ನವೇ ನಾವು ಒಂದು ದೀಪವನ್ನ ತೊಳೆದು ಇಟ್ಕೊಂಡು ದೀಪ ಅದರ ಆರಾಧನೆ ಮಾಡಿ ಅದಕ್ಕೆ ಸಹ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ದೀಪವನ್ನ ಹಚ್ಕೊಂಡು ಆಮೇಲೆ ದೇವರ ಪೂಜೆಗಳನ್ನ ಮಾಡಬೇಕು. ಇದು ನಮ್ಮ ಮನೆಯ ಒಂದು ಪದ್ಧತಿ. ಮತ್ತೆ ಮೊದಲಿಗೆ ನಾನು ಇಲ್ಲಿ ಗಣೇಶನಿಗೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿಟ್ಕೊಂಡು ಗಣೇಶನಿಗೆ ಒಂದು 21 ಗರಿಕೆ ಹುಲ್ಲನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಒಂದು ಕೆಂಪು ಹೂವನ್ನ ಇಡ್ತಾ ಇದ್ದೀನಿ. ನಿಮ್ಗೆ ಸಾಧ್ಯ ಆದ್ರೆ ಗರಿಕೆಯನ್ನ ಇಡ್ಬೋದು, ಇಲ್ಲ ಅಂದ್ರೆ 5-11 ಈ ತರನು ನೀವು ಇಡ್ಬೋದು. ನಮ್ಮನೆಯಲ್ಲಿ ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರ ನಾನು 21 ಇಡಬೇಕು ಅಂತ ಇಡ್ತಾ ಇದ್ದೀನಿ. ಮತ್ತೆ ಒಂದು ಪಾತ್ರೆಯಲ್ಲಿ ತಾಮ್ರದ ಪಾತ್ರೆನೇ ನಾವು ಜಾಸ್ತಿ ಉಪಯೋಗಿಸೋದು. ಈ ಒಂದು ಲಕ್ಷ್ಮೀ ಪೂಜೆ ಆಗ್ಲಿ ಯಾವುದೇ ಒಂದು ಪೂಜೆಗೆ ಕಲಶವನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ತಾಮ್ರದ ಒಂದು ಪ್ಲೇಟ್ ಅನ್ನೇ ನಾವು ಉಪಯೋಗಿಸ್ತೀವಿ ಎಲ್ರು. ಮತ್ತೆ ನಾವು ಭಕ್ತಿಯಿಂದ ಯಾವ ರೀತಿ ಪೂಜೆ ಮಾಡಿದ್ರು ದೇವರು ಅದನ್ನ ಒಪ್ಕೊಳ್ತಾನೆ ಅನ್ನೋದು ನನ್ನ ನಂಬಿಕೆ. ನೋಡಿ, ಕಲಶದಲ್ಲಿ ನಾನು ಏನೇನು ಹಾಕೊಳ್ತೀನಿ ಅಂತ ಹೇಳ್ತೀನಿ. ನೀವು ಕೂಡ ಇದನ್ನ ಫಾಲೋ ಮಾಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಅದೇ ರೀತಿ ನೀವು ಮಾಡಬಹುದು. ಮೊದಲು ನಾನು ಕಲಶಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನ ಹಚ್ಚಿ ಮೊದಲಿಗೆ ನಾನು ಒಂದು ಕಾಯಿನು ಹಾಕೊಂಡಿದ್ದೆ ಅದೇ ನೀರಲ್ಲೇ. ಆಮೇಲೆ ಪಚ್ಚಕರ್ಪೂರ, ಅರಿಶಿನ ಮತ್ತೆ ಕುಂಕುಮ ಒಂದು ಹೂವನ್ನು ಸಹ, ಒಂದು ಸುಗಂಧ ಭರಿತವಾದ ಹೂವನ್ನೇ ನಾನು ಇದರಲ್ಲೂ ಸಹ ಹಾಕಿದ್ದು. ಕಳಸ ಅಂದ್ರೆ ಒಂದು ಶುಭದಾಯಕ, ಅದನ್ನ ನಾವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದು ಅಂತಾನೆ ಹೇಳ್ಬೋದು. ಮತ್ತೆ ಅದು 5 ಒಂದು ಹಣ್ಣಿನ ಟೊಂಗೆಗಳನ್ನ ಸಹ ನಾನು ಅದರಲ್ಲಿ ಹಾಕೊಂಡು ಒಂದು 2 ವೀಳ್ಯದೆಲೆಯನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಈ ತೆಂಗಿನಕಾಯಿಗೆ ನಾನು ಅರಿಶಿನ ಕುಂಕುಮ ಎಲ್ಲವನ್ನ ಹಚ್ಕೊಂಡು ಲಕ್ಷ್ಮೀ ಒಂದು ಮುಖವಾಡಕ್ಕೆ ಸಹ ಈ ರೀತಿ ಒಂದು ಸಿಂಪಲ್ ಆಗಿ ಅಲಂಕಾರವನ್ನ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮುಖ ಕಳಕಳಿಯಿಂದ ಕಾಣ್ತಾ ಇದೆ ಅಂದ್ರೆ ಅದನ್ನ ನೋಡೋದೇ ಒಂದು ನಮ್ಮ ಕಣ್ಣಿನ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಜಾಸ್ತಿ ಈ ಒಂದು ನನ್ನ ಹತ್ರ ಇದ್ದ ಎಲ್ಲ ಚಿನ್ನವನ್ನ ಮಹಾಲಕ್ಷ್ಮಿಗೆ ಅರ್ಪಿಸಿ ನಾನು ಪೂಜೆಯನ್ನ ಮಾಡ್ತೀನಿ. ಮತ್ತೆ ಗೆಜ್ಜೆ ವಸ್ತ್ರವನ್ನ ಸಹ ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಹತ್ರ ಚಿನ್ನದಿದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನೀವು ಯಾವ್ದನ್ನ ಪೂಜೆಗೆ ಇಡ್ತಿರ್ತೀರಲ್ವಾ ಅದನ್ನೇ ಹಾಕ್ಬೋದು. ನಾನು ಕೂಡ ಮೊದಲಿಗೆ ಎಲ್ಲವನ್ನು ಬೇರೆ ಬೇರೆ ತರದನ್ನೇ ಹಾಕ್ತಿದ್ದೆ. ಆದ್ರೆ ನನಗೆ ಎಷ್ಟು ಲಕ್ಷ್ಮಿ ಕೊಟ್ಟಿದ್ದಾಳೋ ಅದನ್ನ ನಾನು ಅವಳಿಗೆ ಇಟ್ಟು ಪೂಜೆಯನ್ನ ಮಾಡ್ತೀನಿ. ಕಾಮಾಕ್ಷಿ ದೀಪವನ್ನ ಸಹ ನಾನು ಇಲ್ಲಿ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತೆ ಇದು ನಮ್ಮ ಸಂಪ್ರದಾಯದಂತೆ ನಾವು 5 ಉಡಿಗಳನ್ನ ತುಂಬ್ತೀವಿ. ಪ್ರತಿ ವಾರ ನಾನು ಇದೇ ರೀತಿಯಾಗಿ ಪೂಜೆಯನ್ನ ಮಾಡ್ತೀನಿ. ಆದರೆ ಪ್ರತಿ ವಾರ ಅದೇ ತರ ಅದೇ ರೀತಿಯಾಗಿ ನಾನು ಪೂಜೆಯನ್ನ ಮಾಡೋದಿಲ್ಲ. ಯಾವ ಒಂದೊಂದು ವಾರದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿಯಾಗಿ ಪೂಜೆಯನ್ನ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಒಂದೇ ತರದಿಂದ ನಾನು ಪೂಜೆಯನ್ನ ಮಾಡೋದಿಲ್ಲ.
ಯಾಕಂದ್ರೆ ಪ್ರತಿ ವಾರ ನಾವು ಸ್ವಲ್ಪ ಜಾಸ್ತಿ ಅಂದ್ರೆ ನಾವು ಪೂಜೆಯನ್ನ ಎಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಕರ್ಪೂರದ ಆರತಿಯನ್ನ ಮಾಡಿ, ಮಂಗಳ ಆರತಿಯನ್ನ ಮಾಡಿ, ಮತ್ತೆ ಕಾಯನ್ನ ಒಡೆದು, ಯಾವಾಗ್ಲೂ ನಾವು ಕಾಯನ್ನ ಒಡೆದಾಗ ದೊಡ್ಡ ಭಾಗವನ್ನ ಬಲಗಡೆಗೆ ಇಡ್ತೀವಿ, ಮತ್ತೆ ಚಿಕ್ಕ ಭಾಗವನ್ನ ಎಡಗಡೆಗೆ ಇಟ್ಟು ನೈವೇದ್ಯವನ್ನ ಸಮರ್ಪಣೆ ಮಾಡ್ತೀವಿ. ಆಮೇಲೆ ನಾನು ಇಲ್ಲಿ ಒಂದು ಗೋಧಿ ಹಿಟ್ಟಿನ ಪ್ರಸಾದವನ್ನ, ಈ ಒಂದು ಪೂಜೆಗೆ ನಮ್ಗೆ ಮೇನ್ ಆಗಿ ಗೋಧಿ ಹಿಟ್ಟಿನ ಪ್ರಸಾದ, ಗೋಧುಳಿ ಲಗ್ನದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಗೋಧಿ ಹಿಟ್ಟಿನ ಪ್ರಸಾದವನ್ನ ಒಂದು ನೈವೇದ್ಯವಾಗಿ ನಾವು ಲಕ್ಷ್ಮೀ ಮಾತೆಗೆ ಅರ್ಪಿಸ್ತೀವಿ. ಮತ್ತೆ ನಾವು ಮನೆಯಲ್ಲಿ ಸ್ವೀಟ್ ಏನಾದ್ರೂ ಮಾಡಿದ್ರೆ ಅದನ್ನು ಕೂಡ ನೈವೇದ್ಯಕ್ಕಾಗಿ ಇಡ್ತೀವಿ. ನಾನು ಇವತ್ತು ಅನ್ನದಿಂದ ಮಾಡಿರುವಂತಹ ಒಂದು ಕ್ಷೀರಾನ್ನವನ್ನ ಮಾಡಿದ್ದೆ, ಬೆಲ್ಲವನ್ನ ಹಾಕಿ. ಆ ನೈವೇದ್ಯವನ್ನ ನಾನು ಮಹಾಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ಆ ನೈವೇದ್ಯವನ್ನ ಕೂಡ ಸಮರ್ಪಣೆ ಮಾಡಿದೆ. ನೋಡಿ, ನಮ್ಮ ಪೂಜೆ ಈ ತರ ಆಗಿದೆ. ನನಗೆ ತುಂಬಾನೇ ಖುಷಿ ಆಯ್ತು. ಈ ವಾರ ನನಗೂ ಇಷ್ಟು ಚೆನ್ನಾಗಿ ಹೂಗಳು ಎಲ್ಲ ಸಿಕ್ತು, ಮತ್ತೆ ಹೋದ ವಾರ ನನಗೆ ಅಷ್ಟೊಂದು ಹೂಗಳು ಸಿಕ್ಕಿರ್ಲಿಕ್ಕಿಲ್ಲ. ತುಂಬಾನೇ ಸಿಂಪಲ್ ಆಗಿ ಪೂಜೆ ಮಾಡಿದ್ದೆ. ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ಆಗ್ಲಿ, ಲಕ್ಷ್ಮೀ ಮಾತೆಯ ಆಶೀರ್ವಾದದಿಂದ ಆಗ್ಲಿ, ನನ್ನ ಈ ಒಂದು ಈ ವಾರದ ಪೂಜೆ ತುಂಬಾನೇ ಚೆನ್ನಾಗಿ ಆಯ್ತು. ಮನಸ್ಸಿಗೆ ಕೂಡ ತುಂಬಾನೇ ನೆಮ್ಮದಿಯಾಗಿ ಇತ್ತು ಅಂತಾನೆ ಹೇಳ್ಬೋದು. ನನಗೆ ಲಕ್ಷ್ಮೀ ಮಾತೆಯನ್ನ ನೋಡಿದ್ರೇನೆ ಸಾಕು, ತುಂಬಾನೇ ಖುಷಿ ಆಗ್ತಾ ಇತ್ತು. ನೋಡಿ, ಈ ಪೂಜಾ ಸಹ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೋದ್ವರ ಎಲ್ಲರೂ ತುಂಬಾನೇ ಚೆನ್ನಾಗಿ ನನ್ಗೆ ಲೈಕ್ ಅನ್ನ ಮಾಡಿ, ಮತ್ತೆ ವ್ಯೂಸ್ ಆಗಿದೆ ತುಂಬಾನೇ. ನನಗೆ ತುಂಬಾ ಅಂದ್ರೆ ಖುಷಿ ಆಯ್ತು. ಆ ಒಂದು ಖುಷಿಯಿಂದಲೇ ಈ ಒಂದು ಪೂಜಾ ಸಹ ತುಂಬಾನೇ ಚೆನ್ನಾಗಿ ಆಯ್ತು ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಪಾದಗಳಿದೆಯಲ್ಲ, ಒಂದು ಲಕ್ಷ್ಮೀ ಮಾತೆಯ ಪಾದ ಮತ್ತು ಒಂದು ವೆಂಕಟೇಶ್ವರ ಪಾದ ಅಂತ ಹೇಳ್ಬೋದು. ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ನಾರಾಯಣ ಇರ್ತಾನೆ, ಮತ್ತು ಎಲ್ಲಿ ನಾರಾಯಣನ ನಾವು ಸ್ಮರಣೆ ಮಾಡ್ತೀವೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ನಾವು ನಂಬಿರ್ತೀವಿ. ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಹೊರಸಲಿಗೂ ಸಹ ಈ ಒಂದು ಲಕ್ಷ್ಮೀನಾರಾಯಣನ ಸಂಕೇತವಾದ ಒಂದು ಪಾದಗಳನ್ನು ರಂಗೋಲಿಯ ಮೂಲಕ ಹಾಕ್ತಾ ಇರ್ತೇನೆ. ಮತ್ತು ನಿಮಗೆ ಇನ್ನೊಂದಿಷ್ಟು ಮಾಹಿತಿ ಅಂದರೆ, ಈ ಲಕ್ಷ್ಮೀ ಪೂಜೆ ಎಲ್ಲ ಪೂಜೆ ಮತ್ತು ನೈವೇದ್ಯ ಮುಗಿದ ನಂತರ ನಮಗೆ ಯಾವ ಒಂದು ಲಕ್ಷ್ಮೀ ಸ್ತೋತ್ರ ಆಗಿರ್ಬೋದು, ಮತ್ತು ನಾರಾಯಣ ಅವರ ಸ್ತೋತ್ರ ಆಗಿರ್ಬೋದು, ನಮಗೆ ಯಾವ್ದು ಬರುತ್ತೋ ಅದನ್ನು ನಾವು ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಎಲ್ಲಿ ನಾವು ನಾರಾಯಣನ ಸ್ಮರಣೆ ಮಾಡ್ತೀವೋ ಅಲ್ಲಿ ಲಕ್ಷ್ಮೀ ಮಾತೆಯ ಆಗಮನ ಆಗುತ್ತೆ ಅಂತ ನಾವು ನಂಬಬೇಕು. ಮತ್ತು ಎಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಪುನಸ್ಕಾರ ನಡೆಯುತ್ತೋ ಅಲ್ಲಿ ನಮ್ಮ ನಾರಾಯಣರು ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆಯು ಸಹ ನಮಗೆ ಇರಬೇಕು. ಲಕ್ಷ್ಮಿಯ ಸ್ತೋತ್ರ ಆಗಿರಬಹುದು, ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಆಗಿರಬಹುದು, ಈ ಥರ ಒಂದು ಪಠನೆಯನ್ನು ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ನಮಗೆ ಬಂದಂತಹ ಕೆಲವೊಂದಿಷ್ಟು ನಾಮಗಳನ್ನು ನಾವು ಪಠನೆಯನ್ನು ಮಾಡಬೇಕು. ಮತ್ತು ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನು ಪಠನೆ ಮಾಡಬೇಕು. ಮತ್ತು ನಮಗೆ ಮಹಾಲಕ್ಷ್ಮಿಯ ಒಂದು ಹಾಡುಗಳು ಬರ್ತಾ ಇದ್ದರೆ ಅವುಗಳನ್ನು ಸಹ ನಾವು ಆರತಿಯ ಮೂಲಕ ಹಾಡಿದರೆ ನಮಗೆ ತುಂಬಾ ಮನಸ್ಸಿಗೆ ಶಾಂತಿಯಾಗಿರುತ್ತೆ, ಮನೆ ಕೂಡ ತುಂಬಾ ಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಕೂಡ ಪೂಜೆ ಮುಗಿದ ನಂತರ ಅಷ್ಟಲಕ್ಷ್ಮಿ ಸ್ತೋತ್ರ ಮತ್ತು ಮಹಾಲಕ್ಷ್ಮಿಯ ಒಂದು ನಾಮಾವಳಿಯ 108 ನಾಮಾವಳಿಗಳನ್ನು ಪಠನೆಯನ್ನು ಮಾಡಿದ್ವಿ. ಇದಕ್ಕೆ ನಮ್ಮನೆಯವರು ಕೂಡ ಸಹಕಾರಿ ಆಗ್ತಾರೆ. ಅವರಿಗೂ ಕೂಡ ಈ ಪೂಜೆ ಪುನಸ್ಕಾರ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನಮ್ಮನೆಯಲ್ಲಿ ಈ ಥರ ಒಂದು ಪೂಜೆ ಮಾಡಿದಾಗ ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಎಲ್ಲರೂ ಸೇರಿ ಒಟ್ಟಿಗೆ ಕೂತು ಊಟವನ್ನು ಮಾಡಿ ಪೂಜೆಯನ್ನು ವ್ರತಕಥೆಯನ್ನು ಮುಕ್ತಾಯ ಮಾಡ್ತೀವಿ. ಫ್ರೆಂಡ್ಸ್, ನೋಡಿ, ಈ ಪೂಜೆಯ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.